ನಮಸ್ಕಾರ ಎಲ್ರಿಗೂ. ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಕೀ ಆನ್ಸರ್ಗೋಸ್ಕರ. ಸೊ ನಾವು ಬರೆದಿರುವಂತಹ ಆನ್ಸರ್ ಏನಿದೆ ಅದು ಎಷ್ಟು ಸರಿ ಇದೆ ಅಂತ ನೀವು ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಕೀ ಆನ್ಸರ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮೊದಲು ಆ ವಿಡಿಯೋನ ನೋಡಬಹುದು. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ನಿಮ್ಮ ಕೀ ಆನ್ಸರ್ ಅನ್ನ ಚೆಕ್ ಮಾಡಿ ಆದ್ಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಸೊ ನೀವು ಯಾವ ಕ್ಯಾಟಗರಿನಲ್ಲಿ ಬರ್ತೀರಾ, ಹಾಗೇನೆ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದೀರಾ ಅಂದಾಜು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಕೆಪಿಟಿಸಿಎಲ್ ಎಕ್ಸಾಮ್ ಏನಿದೆ ಇದರಲ್ಲಿ 15 ಮಾರ್ಕ್ಸಿನ ಕನ್ನಡ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಬಟ್ 20 ಮಾರ್ಕ್ಸಿನ ಕನ್ನಡವನ್ನ ಕೇಳಿದ್ದಾರೆ, ಹಾಗೆ ಇಂಗ್ಲಿಷ್ ಕೂಡ ಅಷ್ಟೇನೆ. 15 ಮಾರ್ಕ್ಸ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ 20 ಮಾರ್ಕ್ಸ್ ಕೇಳಿದ್ದಾರೆ. ಹಾಗೆ ಕಂಪ್ಯೂಟರ್ ಲಿಟರಸಿ ಕೂಡ ಅಷ್ಟೇನೆ, 20 ಮಾರ್ಕ್ಸ್ ಗೆ ಕೇಳಿದ್ದು. ಉಳಿದಂತಹ 40 ಮಾರ್ಕ್ಸ್ ಏನಿದೆ ಅದು ಸಾಮಾನ್ಯ ಜ್ಞಾನ ಹಾಗೆ ಸಾಮರ್ಥ್ಯ, ಈ ಒಂದು ಟಾಪಿಕ್ ನ ಬಗ್ಗೆ ಕೇಳಿದ್ದಾರೆ. ಹೋಪ್ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಕೀ ಆನ್ಸರ್ ಅನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಇದರ PDF ನ ರೆಡಿ ಮಾಡಿದೀನಿ. ಇನ್ನೇನು 1 hour ಒಳಗಡೆನೆ ನಾನು ಟೆಲಿಗ್ರಾಮ್ ಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದೀನಿ. ಸೊ ಇದೇ ವಿಡಿಯೋದಲ್ಲೂ ಕೂಡ ಹೇಳಬಹುದು, ಬಟ್ 1-100 ಕ್ವಶನ್ಸ್ ಅಂತ ಹೇಳ್ತಾ ಹೋದ್ರೆ ತುಂಬಾನೇ ಲೆಂತಿ ಆಗುತ್ತೆ. ಸೊ ಹೀಗಾಗಿ ಒಂದು PDF ಅನ್ನ ರೆಡಿ ಮಾಡಿ ಅದನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ. ರೆಡಿ ಆಗ್ತಾ ಇದೆ ಇವಾಗ, ಇನ್ನೇನು ಸ್ವಲ್ಪ ಟೈಮ್ ಅಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗಾಗಿ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಬಹುದು. ಅಕಸ್ಮಾತ್ ಆಗಿ ನೀವು ಟೆಲಿಗ್ರಾಮ್ ಅನ್ನ ಯೂಸ್ ಮಾಡಲ್ಲ ಅನ್ನೋದಾದ್ರೆ ಅಲ್ಲೇನೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಜಾಯಿನ್ ಆಗಿ DM ಮಾಡಿದ್ರೆ ನಿಮಗೂ ಕೂಡ PDF ಅನ್ನ ಕಳ್ಸಿಕೊಡ್ತೀನಿ. ಬಟ್ ಇವಾಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಟೆಲಿಗ್ರಾಮ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಅಲ್ಲೇನೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಈಗಲೇ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ ಹಾಗೆ ನಿಮ್ಮ ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಮುಂದೆ ಬರುವಂತಹ ಯಾವುದೇ ಒಂದು ಎಕ್ಸಾಮ್ ನ ಅಪ್ಡೇಟ್ ಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.